ಬೆಳಗಾವಿ ಜಿಲ್ಲೆಯ ಎಂಕನ್ಮಾಡಿ ಭಾಗದ ಮರನಹೊಳ ಗ್ರಾಮದ 1400 ಎಕರೆ ಭೂಗನ್ನದ ವಿರುದ್ಧ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ನಾಯಕರು ಮರನಹೊಳದಿಂದ ಬೆಳಗಾವಿ ಸುವರ್ಣಸೌಧದವರೆಗೆ ಬೃಹತ್ ಪಾದಯಾತ್ರೆ ನಡೆಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯಾಧ್ಯಕ್ಷರಾದ ರವಿಕೃಷ್ಣ ರೆಡ್ಡಿ, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಬಿಜಿ ಕುಂಬಾರ್, ಬೆಳಗಾವಿ ದಕ್ಷಿಣ ಭಾಗದ ಅಧ್ಯಕ್ಷರಾದ ಸಿದ್ದು ಕನಬರ್ಗಿ, ಉತ್ತರ ಭಾಗದ ಅಧ್ಯಕ್ಷರಾದ ವಿನೋದ್ ಪಾಟೀಲ್, ಚಿಕ್ಕೋಡಿ ತಾಲೂಕು ಅಧ್ಯಕ್ಷರಾದ ರಾಜೇಂದ್ರ ಪಾಟೀಲ್, ಚಿಕ್ಕೋಡಿ ಜಿಲ್ಲಾ ಕಾರ್ಯದರ್ಶಿಗಳಾದ ಕುಮಾರ್ ಡೊಂಗ್ರೆ, ಮಹೇಶ್ ಮೊಹರೆ, ಹನುಮಂತ ಮಡಿವಾಳ್, ಗಣಪತಿ ಬಡಿಗೇರ್, ಬೆಳಗಾವಿ ಭಾಗದ ಮಹಿಳಾ ಅಧ್ಯಕ್ಷರಾದ ಶಕುಂತಲಾ ಇಳಿಗಾರ್, ಮಹೇಶ್ ಹೊಸ್ಮನಿ ಹಾಗೂ ರಾಜ್ಯದ ಮೂಲೆ ಮೂಲೆಗಳಿಂದ ಆಗಮಿಸಿದ ಪಕ್ಷದ ಸೇನಾನಿಗಳು, ಅನ್ಯಾಯಕ್ಕೆ ಒಳಗಾದ ಮಾರ್ನಹೊಳ ಗ್ರಾಮದ 100 ಗ್ರಾಮಸ್ಥರು ಹಾಗೂ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಿಮ್ಮ ಮಕ್ಕಳು ಬೆಳಿಬೇಕಾದ್ರೆ ಈ ಮೊದಲು ಸಾರ್ವಜನಿಕರ ಮಕ್ಕಳನ್ನ ಉಳಿಸಲಿಕ್ಕೆ ಪ್ರಯತ್ನ ಮಾಡಿ, ಇಲ್ಲ ಆದ್ರೆ ಮುಂದೆ ನಿಮಗೆ ಉಳಿಗಾಲ ಇಲ್ಲ ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಈ ಪಾದಯಾತ್ರೆ ಮೂಲಕ ನಾವು ಹೇಳ್ತಾ ಇದ್ದೇವೆ. ದಯವಿಟ್ಟು ನೀವೇ ಹೇಳಿದ ಮಾತು ಗ್ರಾಮ ದೇವಿ ಮುಂದೆ ಪ್ರಮಾಣ ಮಾಡಿ ಹೇಳಿ ಬಂದ ಮಾತು ಇದು. ನಾವು ಅಲ್ಲ, ಉದ್ಯೋಗವನ್ನ ತಾವು ಕೋಟೆ ಪಡೆದ ರಾಜಕೀಯ ಮಾಡ್ತಾ ಇದ್ದೀರಿ. ಮುಂದೆ ನೀವು ಮುಖ್ಯಮಂತ್ರಿ ಆಗುವಂತವ್ರು ಇದ್ದೀರಿ, ಇಡೀ ರಾಜ್ಯಕ್ಕೆ ತೋರಿಸ್ತಾ ಇದ್ದೀರಿ, ಪ್ರಭಾವಿ ನಾಯಕರಿದ್ದೀರಿ. ಆದ್ರೆ ನೀವು ಅರ್ಥ ಮಾಡಿಕೊಳ್ಬೇಕು, ಇಂದಿಗೂ ನಾವು ನಿಮ್ಮಂತಲೇ ಒಂದು ವಿನಂತಿ ಮಾಡಿದೆ. ಮರನಹೊಳದ ಗ್ರಾಮದ ಏನು ಭೂ 66-67 ವರ್ಷಗಳ ಹಿಂದೆ ಇದೇ ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತೀರಿಕೊಂಡಿದ್ದು. ಅವರು ತಮ್ಮ ಕೊನೆಯ ವರ್ಷಗಳಲ್ಲಿ ಬೌದ್ಧ ಮತಾನುಯಾಯಿ ಆಗಿದ್ದ ಕಾರಣಕ್ಕಾಗಿ ಅದನ್ನ ಪರಿನಿರ್ವಾಣ ಅಂತಾರೆ. ಇವತ್ತು ದೇಶಾದ್ಯಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನೆನಪಿಸಿಕೊಂಡು ಅವರು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಯೋದಕ್ಕೆ ಮತ್ತು ಬೆಳೆಯೋದಕ್ಕೆ ಕೊಟ್ಟಂತಹ ಕೊಡುಗೆಯನ್ನು ಸ್ಮರಿಸಿಕೊಳ್ಳುವಂತಹ ದಿನ. ದೇಶಾದ್ಯಂತ ಜನ ಸ್ಮರಿಸಿಕೊಳ್ತಾ ಇದ್ದಾರೆ. ಅಂತಹ ದಿನದಂದು ಇವತ್ತು ಬೆಳಗ್ಗೆ ಸುಮಾರು 10 ಆರಂಭಿಸಿ ಈಗ ಸಂಜೆ 6 ಸುಮಾರಿಗೆ ಇದೇ ಬೆಳಗಾವಿ ಜಿಲ್ಲೆಯ ಬೆಳಗಾವಿ ತಾಲೂಕಿನ ಒಂದು ಯಮಕನ ಮರಡಿ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವಂತಹ ಮಾರನಹೊಳ ಗ್ರಾಮದಿಂದ 100 ಜನ, ಸುಮಾರು 60-70 ಜನ ಮಹಿಳೆಯರು, ಹೆಣ್ಮಕ್ಳು, ಅದರಲ್ಲೂ ಬಹುತೇಕವಾಗಿ ವಯಸ್ಸಾದ ಮಹಿಳೆಯರು, ಅವರ ಗ್ರಾಮದಲ್ಲಿ, ಮಾರನಹೊಳ ಗ್ರಾಮದಲ್ಲಿ ಬಹುತೇಕ ಎಲ್ಲರ ಮನೆಗಳು ಎಮ್ಮೆ ಮತ್ತು ಹಸುಗಳಿವೆ. ಹಾಗಾಗಿ ಆ ಮನೆಗಳಲ್ಲಿರುವಂತಹ ಎಲ್ಲ ಹೆಣ್ಮಕ್ಳು ಗಂಡಸರು ಯಾವುದೇ ಹೋರಾಟ ಇನ್ನೊಂದಕ್ಕೆ ಹಗಲು ರಾತ್ರಿ ಅನ್ನದೆ ಬರೋದಕ್ಕೆ ಆಗೋದಿಲ್ಲ. ಹಾಗಾಗಿ ಯಾಕೆ ಇಲ್ಲಿ ಬಹಳ ಜನ ಹೆಣ್ಮಕ್ಳು ಮತ್ತು ವಯಸ್ಸಾದವರಿದ್ದಾರೆ ಅಂದ್ರೆ ಇವರಿಗೆ ಅಲ್ಲಿ ಎಮ್ಮೆ ನೋಡಿಕೊಳ್ಳುವಂತಹದ್ದು, ಹಾಲು ಕರೆಯುವಂತಹದ್ದು, ಈ ತರದ ಕೆಲಸಗಳು ಸ್ವಲ್ಪ ಜಾಸ್ತಿ ಆಗುತ್ತೆ. ಅವರ ಮನೆಗಳಲ್ಲಿರುವಂತಹ ಮಕ್ಕಳು ಅಂದ್ರೆ ಅವರ ಸೊಸೆಯಂದಿರು ಹೆಣ್ಮಕ್ಳು ಅಂತವರು ಇದಕ್ಕೆ ಬಂದರೆ ಇವರ ಮೇಲೆ ಭಾರ ಬಿದ್ದು ಅಲ್ಲಿ ಮನೆಗಳಲ್ಲಿರುವಂತಹ ಹೈನುಗಾರಿಕೆ ಮಾಡೋದಿಕ್ಕೆ ಏನು ಹಸುಗಳು ಎಮ್ಮೆಗಳಿದೆ ಅದನ್ನ ನೋಡ್ಕೊಳ್ಳೋದಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಗಟ್ಟಿಮುಟ್ಟಾಗಿರುವಂತ ಅವ್ರನ್ನ ಮನೆಯಲ್ಲೇ ಬಿಟ್ಟು, ಅಲ್ಲಿಡವ ಏನಪ್ಪ ಸ್ವಲ್ಪ ಗಟ್ಟಿಮುಟ್ಟಾಗಿರೋರ್ನ ಮನೆಯಲ್ಲೇ ಬಿಟ್ಟು ನೀವು ಸ್ವಲ್ಪ ಏನ್ ಅಷ್ಟು ಗಟ್ಟಿಮುಟ್ಟಿ ಆಗಿಲ್ದೆ ಇರೋರು ನೀವು ಬಂದಿದ್ದೀರಾ, ಆದ್ರೂ 25-26 ಕಿಲೋಮೀಟರ್ ನಡೆದು ಬಂದಿದ್ದೀರಾ. ಯಾರೋ ಒಂದು 5-6 ಜನ ಬಹಳ ವಯಸ್ಸಾದಂತವರು ಅಲ್ಲಲ್ಲಿ ಮಧ್ಯದಲ್ಲಿ ನಡೆಯೋದಕ್ಕೆ ಆಗಿಲ್ಲ ನೋಡ್ಬಿಟ್ರೆ ಮಿಕ್ಕ ಎಲ್ಲರೂ ನಡೆದಿದ್ದೀರಾ. ಇಲ್ಲಿ ತನಕ 25-26 ಕಿಲೋಮೀಟರ್ ಯಮಕನ ಮರಡಿಯಿಂದ ಇಲ್ಲಿ ಸಾರಿ ಮಾರನಹೊಳದಿಂದ ಇಲ್ಲಿ ತನಕ ನಡೆದು ಬಂದಿದ್ದೀರಾ. ಯಮಕನ ಮರಡಿ ಇವತ್ತು ನಮ್ಮ ರಾಜ್ಯದಲ್ಲಿ ಬಹಳ ಒಂದು ರೀತಿಯಲ್ಲಿ ಹೆಸರುವಾಸಿಯಾದಂತಹ ವಿಧಾನಸಭಾ ಕ್ಷೇತ್ರ. ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷದ, ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರಾಗಿದ್ದವರು ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಬಹಳ ದೊಡ್ಡ ಮಟ್ಟದ ಸಚಿವ ಸ್ಥಾನವನ್ನ ಪಡೆದಿದ್ದಂತವರು, ಈಗಲೂ ಬಹಳ ಕರ್ನಾಟಕ ಪ್ರಭಾವಿ ರಾಜಕಾರಣಿಗಳಲ್ಲಿ ಒಬ್ಬರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರ ಕ್ಷೇತ್ರ ಇದು ಯಮಕನ ಮರಳಿ. ಸತೀಶ್ ಜಾರಕಿಹೊಳಿ ಅವರು ಹಲವಾರು ಸಂದರ್ಭಗಳಲ್ಲಿ ಬಸವಣ್ಣನ್ನ, ಬುದ್ಧನನ್ನ, ಅಂಬೇಡ್ಕರ್ ಅವರನ್ನ ನೆನೆಸಿಕೊಂಡಿರೋದನ್ನ ನಾವು ರಾಜ್ಯದ ಜನತೆ ನೋಡ್ತಾ ಬಂದಿದ್ದೀವಿ.
ಸಾಮಾಜಿಕ ನ್ಯಾಯ ಅನ್ನೋದ್ರ ಬಗ್ಗೆ ಸತೀಶ್ ಜಾರಕಿಹೊಳಿಗೆ ಬಹಳ ದೊಡ್ಡ ಕಲ್ಪನೆ ಇದೆ ಅಂತ ಹೇಳಿ ಅವರ ಹಿಂಬಾಲಕರು ಬೆಂಬಲಕರು ಅಥವಾ ಹಿತೈಷಿಗಳು ಮಾತಾಡೋದನ್ನು ನಾವು ನೋಡಿವಿ. ಇದೇ ಸತೀಶ್ ಜಾರಕಿಹೊಳಿ ಅವರು 7-8 ತಿಂಗಳ ಹಿಂದೆ ಇದೇ ಮಾರನಹೊಳ ಗ್ರಾಮಕ್ಕೆ ಹೋಗಿದ್ದಾಗ ಆ ಗ್ರಾಮಸ್ಥರಿಗೆ ಆಗಿರುವಂತಹ ಅನ್ಯಾಯವನ್ನ ಪರಿಗಣಿಸಿ ನಿಮಗೆ ನಾನು ನ್ಯಾಯ ಕೊಡುತ್ತೀನಿ ಅಂತ ಮಾತು ಕೊಟ್ಟಿದ್ರು. ಅಲ್ಲಣ್ಣ ಮಾತು ಕೊಟ್ಟಿದ್ರು, ವಾಗ್ದಾನ ಮಾಡಿದ್ರು. ಏನಿದು ಮಾರನಹೊಳ ಗ್ರಾಮದ ಕತೆ? ಆ ಊರಿನಲ್ಲಿ ಇರುವ ಒಂದು ಕುಟುಂಬ ಅಥವಾ ಎರಡು ಕುಟುಂಬ ಬಿಟ್ಟರೆ ಅದಕ್ಕೆ ಎಲ್ಲರೂ ಅತ್ಯಂತ ಹಿಂದುಳಿದ ಹೆಚ್ಚಿಗೆ ಅನಕ್ಷರಸ್ಥ ಇರುವಂತಹ ಹೈನುಗಾರಿಕೆ ಮಾಡುವಂತಹ ಕುಟುಂಬ ಹೊಂದಿರುವಂತಹ ಕೊಲ್ಲರ ಸಮುದಾಯಕ್ಕೆ ಸೇರಿರುವಂತಹ ಜನ ಸುತ್ತಮುತ್ತ ಒಂದಷ್ಟು ಇನಾಂ ಜಮೀನು ಕಾಡು ಪ್ರದೇಶಗಳು ಮಲೆನಾಡಿನ ಸೆರಗು ಅದು ಸಹ್ಯಾದ್ರಿ ಬೆಟ್ಟಗಳು ಅಲ್ಲಿಂದಲೇ ಆರಂಭವಾಗುತ್ತೆ. ಘಟಪ್ರಭಾ ನದಿಯ ದಂಡೆಯ ಊರು ಅದು ಮಾರನಹೊಳ ಗ್ರಾಮ. ಆ ಗ್ರಾಮದಲ್ಲಿ ಎಲ್ಲರ ಬಹುತೇಕ ಎಲ್ಲ ಮನೆಗಳಲ್ಲಿ ಎಮ್ಮೆ ಅಥವಾ ಹಸುಗಳಿವೆ. ಎಲ್ಲರೂ ಹಾಲು ಕರೀತಾರೆ. ಸುಮಾರು ಪ್ರತಿ ದಿವಸ 2,000 ಲೀಟರ್ ಹಾಲನ್ನ ಡೈರಿಗೆ ಹಾಕ್ತಾರೆ. ಅಲ್ಲೊಂದು ವಿಚಿತ್ರ, ಅದು ಕರ್ನಾಟಕಕ್ಕೆ ಸೇರಿದ್ರು ಮಹಾರಾಷ್ಟ್ರದಿಂದ ಕೇವಲ ಒಂದು 1.5 ಕಿಲೋಮೀಟರ್ 2 ಕಿಲೋಮೀಟರ್ ದೂರದಲ್ಲಿದ್ರು ಅವರು ಬಹುತೇಕ ಮಹಾರಾಷ್ಟ್ರದ ಡೈರಿಗಳು ಮಾತ್ರ ಇದೆಯಂತೆ. ಬೆಳಗಾವಿಯ ನಮ್ಮ ಕೆಎಂಎಫ್ ಡೈರಿ ಅಲ್ಲಿ ಒಂದು ಡೈರಿ ತೆಗೆದಿಲ್ಲ. ಅವರ ದುರಾದೃಷ್ಟ, ಇವತ್ತಿಗೂ ಹಳ್ಳಿನಲ್ಲಿ ಮರಾಠಿ ಶಾಲೆ ಇದೆ ಅಲ್ಲ, ಆ ಶಾಲೆ ಸರ್ಕಾರಿ, ಕರ್ನಾಟಕದ ಸರ್ಕಾರಿ ಶಾಲೆ ಮರಾಠಿ ಮಾಧ್ಯಮದಲ್ಲಿದೆ. ಕನ್ನಡ ಒಂದು ಸಬ್ಜೆಕ್ಟ್ ಆಗಿ ಒಂದು ವಿಷಯವಾಗಿ ಅಲ್ಲಿ ಕಲಿಸ್ತಾರೆ. ಆದ್ರೆ ಆ ಶಾಲೆಯ ಸ್ಥಿತಿನೂ ಅಷ್ಟೇನು ಚೆನ್ನಾಗಿಲ್ಲ. ಅತ್ಯಂತ ಹಿಂದುಳಿದ ಗ್ರಾಮ ಅದು, ಕುಗ್ರಾಮ. ಒಂದು 152